ಬೇಲ್ಕೋರಿ ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಬೇಲ್ ಬಯಸಿ ದರ್ಶನ್ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದು, ಇವತ್ತು ವಿಚಾರಣೆ ನಿಗದಿಯಾಗಿತ್ತು, ಆದರೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 4ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಗಿದೆ. CCH 57ನೇ ನ್ಯಾಯಾಲಯದ ನ್ಯಾಯಾಧೀಶರು ಜೈಶಂಕರ್ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ. 4ನೇ ತಾರೀಕಿನವರೆಗೂ ಕೂಡ ದರ್ಶನ್ಗೆ ಜೈಲು ಖಾತರಿಯಾಗಿದೆ. ಮೊನ್ನೆ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ವಾದ ಮಂಡಿಸೋದಕ್ಕೆ ಅವಕಾಶ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೇಳಿಕೊಂಡಿದ್ರು. ಬಟ್ ಇವತ್ತು ಕೂಡ ವಿಚಾರಣೆ 4ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಬೇಲ್ ಬಯಸಿ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. 4ನೇ ತಾರೀಕು ವಿಚಾರಣೆ ನಡೆಯೋದಕ್ಕಿದೆ. ಮೊನ್ನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತ ಫೋನ್ ಸಂಪರ್ಕದಲ್ಲಿ. ಅಂಕಿತ, ಮುಂದೂಡಿಕೆಯಾಗೋದಕ್ಕೆ ಏನ್ ಕಾರಣ ಅಂದ್ರೆ ಟೈಮ್ ತಗೊಂಡ್ರ ದರ್ಶನ್ ಪರ ವಕೀಲರು? ರಕ್ಷತ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರು ಆ ಅರ್ಜಿಯನ್ನ 4ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ದರ್ಶನ್ ಪರ ವಕೀಲರು ವಾದ ಮಾಡೋದಕ್ಕೆ ಸಮಯಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ಈ ಒಂದು ದರ್ಶನ್ ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜೊತೆಗೆ ಇವತ್ತು ಒಂದಷ್ಟು ಜನ ಅಂದ್ರೆ ಆರೋಪಿಗಳ ಪರ ವಕೀಲ ಕೋರ್ಟ್ಗೂ ಕೂಡ ಹಾಜರಾಗೋದಕ್ಕಾಗಿಲ್ಲ. ಹಾಗಾಗಿ ಅವರ ಜೂನಿಯರ್ಸ್ ಗಳೇನಿದ್ದಾರೆ ಅವರ ಮುಖಾಂತರ ನಮ್ಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ 4ನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೂಡ ಮುಂದೂಡಲಾಗಿದೆ. ರಕ್ಷತ್, ಥ್ಯಾಂಕ್ ಯು ಅಂಕಿತ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.